हेलो फ्रेंड्स, वेलकम टू अवर सेक्शुअलिटी अवेयरनेस वीडियो। इवत्तिन टॉपिक अष्टमैथुन, इंग्लिश अल्ली मास्टर्बेशन अंतिवे अथवा सेल्फ स्टिम्युलेशन अंत हेळ्तीवि। नानु डॉक्टर जे बी किरण, सेक्सालजिस्ट मैसूरु। नम्म वीडियो नोडी लाइक माडी शेर माडी। ಈ ಸೆಲ್ಫ್ ಸ್ಟಿಮ್ಯುಲೇಷನ್ ಅಥವಾ ಅಷ್ಟಮೈಥುನ ಅನ್ನೋದು ಚೈಲ್ಡ್ಹುಡ್ಡಲ್ಲಿ ಶುರುವಾಗಿದ್ದು ಓಲ್ಡ್ ಏಜ್ ತನಕನೂ ಇರುತ್ತೆ, ಬಟ್ 13 ಇಯರ್ಸಿಂದ 30 ಇಯರ್ಸ್ ಏನಿದೆ ಈ ಟೈಮಲ್ಲಿ ಪೀಕ್ ಲೆವೆಲಲ್ಲಿ ಇರುತ್ತೆ. ಈಗ ಮ್ಯಾರೇಜ್ ಕಾನ್ಸೆಪ್ಟಿಗೆ ಬಂದರೆ, ಬಾಯ್ಸು ಮುಂಚೆ ಎಲ್ಲ 20ಯಿಂದ 22 ಇಯರ್ಸಿಗೆ ಮದುವೆ ಆಗ್ತಾ ಇದ್ದರು, ಈಗ 30ಯಿಂದ 35 ಇಯರ್ಸಿಗೆ ಮ್ಯಾರೇಜ್ ಆಗ್ತಾರೆ. ಗರ್ಲ್ಸಿಗೆ ಬಂದರೆ 18-20 ಇಯರ್ಸಲ್ಲಿ ಮ್ಯಾರೇಜ್ ಆಗ್ತಾ ಇದ್ದಿದ್ದು ಈಗ 25 ಅಥವಾ 30 ಇಯರ್ಸಿಗೆ ಮ್ಯಾರೇಜ್ ಆಗ್ತಾರೆ. ಅದರ ಜೊತೆ ಜೊತೆಗೆ ಈ ಪ್ಯುಬರ್ಟಿ ಏನು ಹೇಳ್ತೀವಿ ಅಥವಾ ಮೆಚ್ಯೂರ್ ಆಗೋದು ಅಂತ ಏನು ಹೇಳ್ತೀವಿ, ಅದು ಏಜು ಕಡಿಮೆ ಆಗ್ತಾ ಬರ್ತಾ ಇದೆ. ಈಗ ಗರ್ಲ್ಸ್ ಎಲ್ಲ ಜಸ್ಟ್ ಒಂದು 8 ಅಥವಾ 9 ಅಥವಾ 10th ಇಯರಿಗೆ ಸಹ ಅವರು ಮೆಚ್ಯೂರ್ ಆಗ್ತಾ ಇದ್ದಾರೆ, ಈವನ್ ಬಾಯ್ಸು ಸಹ. ಈ ಗ್ಯಾಪ್ ಏನಿದೆ, ಈ ಒಂದು ಮೆಚ್ಯೂರಿಟಿ, ಸೆಕ್ಷುವಲ್ ಮೆಚ್ಯೂರಿಟಿ ಮತ್ತು ಮ್ಯಾರೇಜ್ ಆಗುವಂಥ ಒಂದು ಗ್ಯಾಪ್ ಏನಿದೆ, ಈ ಟೈಮಲ್ಲಿ ಒಂದು ಸೆಕ್ಷುವಲ್ ಸ್ಟಿಮ್ಯುಲೇಷನ್ ಅಂತ ಇರುತ್ತೆ. ಆ ಟೈಮಲ್ಲಿ ಒಂದು ಸೆಲ್ಫ್ ಸ್ಟಿಮ್ಯುಲೇಷನ್ ಅಥವಾ ಅಷ್ಟಮೈಥುನ ಮಾಡ್ಕೊಳ್ಳೋದ್ರಿಂದ ಇಟ್ಸ್ ಎ ಗುಡ್ ಸೆಕ್ಷುವಲ್ ಪ್ರಾಕ್ಟೀಸ್. ಅದರ್ ದ್ಯಾನ್ ದಿಸ್, ಒಂದು ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಅಥವಾ ಅನ್ನೋನ್ ಪರ್ಸನ್ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು, ಇದರಿಂದ ಒಂದು ಇನ್ಫೆಕ್ಷನ್ನು ಆಗುತ್ತೆ ಅಥವಾ ಪ್ರೆಗ್ನೆನ್ಸಿ ಆಗುತ್ತೆ, ಇದು ಲೈಫನ್ನು ಬರ್ಡನ್ ಮಾಡ್ತಾ ಹೋಗುತ್ತೆ. ಈಗ ಗ್ಲೋಬಲಿ ಬಾಯ್ಸು 94% ಮತ್ತು ಗರ್ಲ್ಸು 62% ಸೆಲ್ಫ್ ಸ್ಟಿಮ್ಯುಲೇಷನ್ ಮಾಡ್ಕೊತಾರೆ. ಸೊ ಒಂದು ಟೆಕ್ನಿಕ್ಕಿಗೆ ಬಂದರೆ, ಕೆಲವೊಬ್ಬರು ಒಂದು ಬೆಡ್ಡಿಗೆ ರಬ್ ಮಾಡ್ಕೊಳ್ಳೋಂಥದ್ದು, ಕೆಲವೊಬ್ಬರು ಬೈ ಹ್ಯಾಂಡ್ ಮಾಡ್ಕೊಳ್ಳೋಂಥದ್ದು, ಕೆಲವೊಬ್ಬರು ವಾಲ್ ಅಥವಾ ಎನಿ ಹಾರ್ಡ್ ಆಬ್ಜೆಕ್ಟಿಗೆ ರಬ್ ಮಾಡ್ಕೊಳ್ಳೋಂಥದ್ದು, ಅಥವಾ ಕೆಲವೊಬ್ಬರು ಒಂದು ಬಾತ್ರೂಮಲ್ಲಿ ವಿತ್ ಸೋಪು ಸೆಲ್ಫ್ ಸ್ಟಿಮ್ಯುಲೇಷನ್ ಮಾಡ್ಕೊತಾರೆ. ಬಟ್ ಇದು ಎಲ್ಲ ಮೋಡು ನಾರ್ಮಲ್. ವೈ? ಬಿಕಾಸ್ ಅವರಿಗೆ ಯಾವ ರೀತಿ ಸ್ಟಿಮ್ಯುಲೇಷನ್ ಸಿಗುತ್ತೆ ಅದ್ರ ಪ್ರಕಾರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತೊಗೊಳ್ಳೋದು ವೆರಿ ನಾರ್ಮಲ್. ಈಗ ಫ್ರೀಕ್ವೆನ್ಸಿ ಬಂದರೆ, ಕೆಲವೊಬ್ಬರು ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಟ್ವೈಸ್ ಆರ್ ಥ್ರೈಸ್ ಮಾಡ್ಕೊತಾರೆ, ದಟ್ ಈಸ್ ವೆರಿ ನಾರ್ಮಲ್. ಬಟ್ ಕೆಲವೊಂದು ಬಾಯ್ಸ್ ಅಥವಾ ಗರ್ಲ್ಸ್ ತುಂಬಾ ಫ್ರೀಕ್ವೆನ್ಸಿ, ಡೈಲಿ ಒನ್ಸ್ ಅಥವಾ ಡೈಲಿ ಥ್ರೈಸ್ ಅಥವಾ ಒಂದು 5-6 ಟೈಮ್ ಮಾಡ್ಕೊತಾರೆ, ಇಟ್ಸ್ ಲೈಕ್ ಎ ರನ್ನಿಂಗ್. ಇದೇನು ಮಾಡುತ್ತೆ, ಮೈಂಡನ್ನು ಡಿಸ್ಟರ್ಬ್ ಮಾಡುತ್ತೆ, ಬಾಡಿಗೂ ಒಂಥರ ಕಂಫರ್ಟಬಲ್ ಇರಲ್ಲ. ಇದು ಯಾವಾಗ ಪ್ರಾಬ್ಲಮೆಟಿಕ್ ಅಂದರೆ, ಆ ಗಿಲ್ಟಿ, ಓ ನಾ ಮ್ಯಾಸ್ಟರ್ಬೇಷನ್ ಮಾಡ್ಕೊಂಬಿಟ್ನಲ್ಲ, ಅವಾಗೇನಾಗುತ್ತೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ತಪ್ಪು ತಿಳುವಳಿಕೆ, ಈ ಮಿಸ್ ಅಂಡ್ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತೇವೆ. ಈ ಮ್ಯಾಸ್ಟರ್ಬೇಷನ್ ಮಾಡ್ಕೊಳ್ಳೋದ್ರಿಂದ ಈ ಸ್ಪರ್ಮ್ ಅನ್ನೋ ಒಂದು ಪ್ರೀಸಿಯಸ್ ಹಾಳಾಗ್ಬಿಡತ್ತೆ, ನಮ್ಮ ಶರೀರದಿಂದ ವೀಕ್ನೆಸ್ ಆಗುತ್ತೆ, ಏರ್ ಫಾಲ್ ಆಗುತ್ತೆ ಅಥವಾ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಇವೆಲ್ಲ ಒಂದು ಕೆಟ್ಟ ಒಂದು ತಪ್ಪು ತಿಳುವಳಿಕೆ. ಇದೇನು ಮಾಡುತ್ತೆ, ಅವ್ರಿಗೆ ಇನ್ನೂ ಗಿಲ್ಟಿ ಫೀಲ್ ಆಗುತ್ತೆ, ಇನ್ನೂ ಮೆಂಟಲಿ ಮತ್ತು ಫಿಸಿಕಲಿ ಡಿಸ್ಟರ್ಬ್ ಆಗ್ತಾ ಹೋಗ್ತಾರೆ. ಕೆಲವೊಬ್ಬರಿಗೆ ಅಂದರೆ ತುಂಬಾ ಹ್ಯಾಬಿಟ್ಟಾಗಿ ಇಟ್ಕೊಂಬಿಡ್ತಾರೆ, ಒಂದು ನಿದ್ದೆ ಮಾಡಲಿಕ್ಕೋಸ್ಕರ ಒಂದು ಅಷ್ಟಮೈಥುನ ಮಾಡ್ಕೊಳ್ಳೋದು ಅಥವಾ ಏನಾದರೂ ಸ್ಟ್ರೆಸ್ ಆದಾಗ ಮಾಡ್ಕೊಳ್ಳೋದು, ಇದು ಸಹ ಪ್ರಾಬ್ಲಮೆಟಿಕ್ ಆಗುತ್ತೆ. ಸೊ ಇದರಿಂದ ಬೆನಿಫಿಟ್ ಏನು, ಸೆಲ್ಫ್ ಸ್ಟಿಮ್ಯುಲೇಷನಿಂದ ಬೆನಿಫಿಟ್ಟು ಒಂದು ಥರದಲ್ಲಿ ಏನಂದರೆ, ತುಂಬಾ ಖುಷಿ ಆಗೋದ್ರಿಂದ, ಬಾಡಿಲಿ ತುಂಬಾ ರಿಲ್ಯಾಕ್ಸ್ ಆಗೋದ್ರಿಂದ, ಈಗ ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ನಮ್ಮ ಒಂದು ಆಕ್ಸಿಟೋಸಿನ್ ಇರ್ಬೋದು, ಡೋಪಮಿನ್ ಇರ್ಬೋದು, ಸೆರೋಟೋನಿನ್ ಇರ್ಬೋದು, ಇದು ರಿಲೀಸ್ ಆಗುತ್ತೆ. ಇದು ರಿಲೀಸ್ ಆಗೋದ್ರಿಂದ ಆ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಏನಿದೆ ಅದು ಸಪ್ರೆಸ್ ಆಗುತ್ತೆ. ಇದು ಒಂದು ಈಗಿನ ರಿಸರ್ಚ್ ಪ್ರಕಾರ ಬಾಡಿ ಇಮ್ಯೂನ್ ಸಿಸ್ಟಮನ್ನು ಜಾಸ್ತಿ ಮಾಡುತ್ತೆ. ವೈ? ಬಿಕಾಸ್ ಆ ಇಮ್ಯೂನ್ ಸಿಸ್ಟಮ್ ಪ್ರೋಟೀನ್ ಏನಿದೆ, ಸೈಟೋಕಿನ್ಸ್, ಅದೇನು ಮಾಡುತ್ತೆ, ಇನ್ಫೆಕ್ಷನನ್ನು ಅವಾಯ್ಡ್ ಮಾಡುತ್ತೆ, ಜೊತೆಗೆ ಇನ್ಫ್ಲಮೇಷನನ್ನು ಅವಾಯ್ಡ್ ಮಾಡುತ್ತೆ. ಸೊ ಇದು ಮ್ಯಾಸ್ಟರ್ಬೇಷನ್ ಅಥವಾ ಒಂದು ಸೆಲ್ಫ್ ಸ್ಟಿಮ್ಯುಲೇಷನಲ್ಲಿ ಇರೋವಂಥ ಒಂದು ಬೆನಿಫಿಟ್. ಈ ಒಂದು ಸೆಲ್ಫ್ ಸ್ಟಿಮ್ಯುಲೇಷನನ್ನು ನಮ್ಮ ಸೆಕ್ಸಾಲಜಿಲಿ ಟ್ರೀಟ್ಮೆಂಟ್ ಆಗೂ ಸಹ
ಕೆಲವೊಂದು ಟೈಮಲ್ಲಿ ಉಪಯೋಗಿಸ್ಕೊತೀವಿ, ಮತ್ತು ಇನ್ವೆಸ್ಟಿಗೇಷನ್ಗೂ ಯೂಸ್ ಮಾಡ್ಕೊತೀವಿ. ಇನ್ವೆಸ್ಟಿಗೇಷನಿಗೆ ಬಂದರೆ ಇನ್ಫರ್ಟಿಲಿಟಿ ಕೇಸಲ್ಲಿ ನಾವು ಒಂದು ಮಾಸ್ಟರ್ಬೇಷನನ್ನು ಅಡ್ವೈಸ್ ಮಾಡ್ತೀವಿ ಫಾರ್ ಸೆಮೆನ್ ಅನಾಲಿಸಿಸ್. ಟ್ರೀಟ್ಮೆಂಟ್ ಆಸ್ಪೆಕ್ಟಿಗೆ ಬಂದರೆ ಕೆಲವೊಂದು ಸೆನ್ಸೇಟ್ ಫೋಕಸ್ ಎಕ್ಸಸೈಸಸ್ಸಲ್ಲಿ, ಪ್ರೀಮೆಚೂರ್ ಎಜಾಕ್ಯುಲೇಷನಲ್ಲಿ, ಹೈಪರ್ ಆ್ಯಕ್ಟಿವ್ ಸೆಕ್ಷುವಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಇವುಗಳಲ್ಲಿ ನಾವು ಟ್ರೀಟ್ಮೆಂಟಾಗಿ ಯೂಸ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಮ್ಯಾಸ್ಟ್ರಬ್ರೇಷನ್ ಅಥವಾ ಸೆಲ್ಫ್ ಸ್ಟಿಮ್ಯುಲೇಷನ್ ಅಥವಾ ಹಸ್ತಮೈಥುನ ಏನಿದೆ, ಇಸ್ ಎ ಗುಡ್ ಸೆಕ್ಷುವಲ್ ಪ್ರಾಕ್ಟೀಸ್, ಮತ್ತು ಇದು ಸೇಫ್ ಪ್ರಾಕ್ಟೀಸ್. ಇದರಿಂದ ಯಾವುದೇ ಒಂದು ಬಾಡಿಗೆ ಡ್ಯಾಮೇಜ್ ಆಗಲ್ಲ. ಬಟ್ ಈ ಅಡಿಕ್ಷನ್ ಇರಬಾರ್ದು, ಇದ್ರ ಬಗ್ಗೆ ಗಿಲ್ಟ್ ಇರಬಾರ್ದು. ಇದು ಇವತ್ತಿನ ನನ್ನ ವಿಡಿಯೋ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.